ದಾಖಲಾತಿ ಇಲ್ಲದೆ ಸಾಗಿಸುತ್ತಿದ್ದ ಎಪ್ಪತ್ತು ಲಕ್ಷ ಹಣ ಲಾಕ್ ಆಗಿದೆ ಬೆಳಗಾವಿಯ ಕಾಗವಾಡ ಚೆಕ್ ಪೋಸ್ಟ್ನಲ್ಲಿ ಹಣ ಸೀಸ್ ಮಾಡಲಾಗಿದೆ ಕಾಗವಾಡ ತಾಲೂಕಿನ ಗಡಿಗೆ ಹೊಂದಿಕೊಂಡಿರುವ ಚೆಕ್ ಪೋಸ್ಟ್ ಕಾರಿನಲ್ಲಿ ಎಪ್ಪತ್ತು ಲಕ್ಷ ಹಣ ತುಂಬಿಕೊಂಡು ಸಾಗಿಸ್ತಾ ಇದ್ದಂತಹ ಕಾರನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಇನ್ನು ಹಣ ಸಾಗಿಸುತ್ತಿದ್ದ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ ಹಣದ ಮೂಲವನ್ನ ಹುಡುಕ್ತಿದ್ದಾರೆ ಕಾಗವಾಡ ಪೊಲೀಸರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಂತಹ ಕಾರನಲ್ಲಿ ಪತ್ತೆಯಾಗಿರುವಂತಹ ಹಣ ಎಪ್ಪತ್ತು ಲಕ್ಷ ಹಣ ಇನ್ನು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಎರಡು ಲಕ್ಷದ ಮೂವತ್ತು ಸಾವಿರ ಹಣವನ್ನ ಸೀಸ್ ಮಾಡಲಾಗಿದೆ ಇನ್ನು ಹಾರೋಗೇರಿ पोलिस ठाना व्याप्तिया ಹಾರೋಗೇರಿ ಕ್ರಾಸ್ನಲ್ಲಿ ಪತ್ತೆಯಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ ಹಣ ಸೀಸ್ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಒಂದು ಕಡೆ ಎಪ್ಪತ್ತು ಲಕ್ಷ ಹಣ ಕಾಗವಾಡ ತಾಲೂಕಿನ ಗಡಿಗೆ ಹೊಂದಿಕೊಂಡಿರುವ ಚೆಕ್ ಪೋಸ್ಟ್ನಲ್ಲಿ ನಲ್ಲಿ ಸಿಕ್ಕಿದ್ರೆ ಇನ್ನೊಂದು ಕಡೆ ಎರಡು ಲಕ್ಷದ ಮೂವತ್ ಸಾವಿರ ಹಣ ಹಾರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಕ್ಕಿದೆ ಸೊ ಇದೀಗ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸುತ್ತಿದ್ದಾರೆ ಹಣದ ಮೂಲವನ್ನ ಹುಡುಕುತ್ತಿದ್ದಾರೆ ಕಾಗವಾಡ ಪೊಲೀಸರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ